ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನಮ್ಮ ಸೆವೆನ್ ಡೇಸ್ ಹೆಲ್ದಿ ಡಯಟ್ ಮೀಲ್ ಪ್ಲಾನ್ ಫಾರ್ ಡಯಾಬಿಟಿಸ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಮತ್ತೆ ವೆಯ್ಟ್ ಲಾಸ್ ಗೆ ಮೂರು ದಿನದ ಮೀಲ್ ಪ್ಲಾನ್ ಯಾವ ರೀತಿ ಅಂತ ನೀವು ಆಲ್ರೆಡಿ ನೋಡಿದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಡೇ ಫೋರ್ ಇಡೀ ದಿನ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಮ್ಮ ಹೆಲ್ದಿ ಮೀಲ್ ಪ್ಲಾನ್ ಯಾವ ರೀತಿ ಇರೋದು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಮೂರು ಮ್ಯಾಜಿಕಲ್ ಡ್ರಿಂಕ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ನೀರು ತಗೋತಾ ಇದ್ದೀನಿ ಇದಕ್ಕೆ ಒಂದೂವರೆಯಿಂದ ಎರಡು ಇಂಚಷ್ಟು ಚಕ್ಕೆ ತಗೋತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಶುಂಠಿ ಸಣ್ಣದಾಗಿ ತುರಿದಿರ್ತಕ್ಕಂಥದ್ದು ಹಾಕ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಈ ಡ್ರಿಂಕನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಗೋಬೇಕು ನಿಮ್ಗೆ ಏನಾದರೂ ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದಿದ್ರೆ ಅದನ್ನು ಮೊದಲು ತಗೊಂಡು ಅದಾಗಿ ಅರ್ಧ ಗಂಟೆ ಆದ್ಮೇಲೆ ಈ ಡ್ರಿಂಕನ್ನು ಕುಡಿಬೇಕು ಚಕ್ಕೆ ಬದಲು ಈ ರೀತಿ ಚಕ್ಕೆ ಪುಡಿ ಕೂಡ ನಾವು ಹಾಕ್ಬೋದು ಒಂದೂವರೆ ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಕೂಡ ನಾವು ಚಕ್ಕೆ ಬದಲಾಗಿ ಯೂಸ್ ಮಾಡಬಹುದು ಇದನ್ನ ನಮ್ಮ ಹೆಲ್ದಿ ಮೀಲ್ ಪ್ಲಾನ್ ಜೊತೆ ಟೆನ್ ಡೇಸ್ ನೀವು ಫಾಲೋ ಮಾಡಿದ್ರೆ ಇದರಿಂದ ನಿಮ್ಗೆ ಹ್ಯೂಜ್ ಡಿಫ್ರೆನ್ಸ್ ಮತ್ತೆ ಎಫೆಕ್ಟ್ ಕೂಡ ನಿಮ್ಗೆ ಗೊತ್ತಾಗತ್ತೆ ಟೆನ್ ಡೇಸ್ ಅಲ್ಲಿ ಏನಿಲ್ಲ ಅಂದ್ರು ಎರಡರಿಂದ ಮೂರ್ ಕೆ ಜಿ ವೆಯ್ಟ್ ಲಾಸ್ ನ ಮಾಡಬಹುದು ಆದ್ರೆ ಆಯಿಲ್ ಫುಡ್ ಜಂಕ್ ಶುಗರ್ ಎಲ್ಲಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಇವಾಗ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಿರುವಾಗ್ಲೇ ಇದು ಕುಡಿಬೇಕು ಪೂರ್ತಿ ತಣ್ಣಗಾಗಬಾರ್ದು ಇವಾಗ ಇದಕ್ಕೆ ಒಂದು ಟೀ ನಿಂಬೆ ನಿಂಬೆಹಣ್ಣಿನ ರಸ ಹಾಗೆ ಅರ್ಧ ಟೀ ಅಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೆಳಗಿನ ಖಾಲಿ ಹೊಟ್ಟೆಗೆ ತಗೋಬೇಕಾಗಿರ್ತಕ್ಕಂಥ ಮ್ಯಾಜಿಕಲ್ ಡ್ರಿಂಕ್ ರೆಡಿ ಆಗುತ್ತೆ ಈ ಡ್ರಿಂಕ್ ಕುಡ್ದಾದ್ಮೇಲೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಆದ ನಂತರ ನಾವು ಬ್ರೇಕ್ಫಾಸ್ಟನ್ನು ತೊಗೋಬೋದು ಗೆ ಓಟ್ಸ್ ಸ್ಮೂದಿ ಅಥವಾ ಓಟ್ಸ್ ಚೀಲಾ ಚಪಾತಿ ಈ ರೀತಿ ಯಾವ್ದಾದ್ರೂ ಮಾಡ್ಕೋಬಹುದು ಅದೆಲ್ಲ ಪ್ರತಿ ದಿನ ಮೂವತ್ತರಿಂದ ನಿಮಿಷಗಳ ಕಾಲ ವಾಕಿಂಗ್ ಮಾಡಬೇಕು ಇಲ್ಲ ಎಕ್ಸರ್ಸೈಸ್ ಯೋಗ ಇದೆಲ್ಲಾನು ಮಾಡಿದ್ರೆ ಮಾತ್ರ ನೀವು ಇದರ ರಿಸಲ್ಟ್ ಫೀಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸೊ ಡ್ರಿಂಕ್ ಆದ್ಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಲ್ಲಿ ಎರಡು ಲೋಟದಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಒಂದು ನೂರರಿಂದ ನೂರ ಐವತ್ತು ಗ್ರಾಮ್ ಅಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಒಂದು ಮೂರು ನಿಮಿಷಗಳ ಕಾಲ ನೀರಲ್ಲಿ ಕುದಿಸ್ಕೊತಾ ಇದೀನಿ ಚೆನ್ನಾಗಿ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡಾದ್ಮೇಲೆ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ತಣ್ಣಗಾಗಷ್ಟರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಅಥವಾ ತುರಿದಿರೋದು ಹಾಕ್ಬೇಕು ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ತಾ ಇದೀನಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಆಡ್ ಮಾಡ್ತಾ ಇದೀನಿ ನೀವು ಈರುಳ್ಳಿ ಕಟ್ ಮಾಡಿರೋದ್ರ ಬದಲು ಪೇಸ್ಟ್ ಕೂಡ ಮಾಡಿ ಹಾಕಬಹುದು ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಟೊಮ್ಯಾಟೊ ಹಣ್ಣು ಚಿಕ್ಕದಾಗಿ ಚಾಪ್ ಮಾಡಿರೋದು ಹಾಕ್ತಾ ಇದೀನಿ ಇದನ್ನು ಕೂಡ ನೀವು ಟೊಮ್ಯಾಟೊ ಪ್ಯೂರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಅಷ್ಟರಲ್ಲಿ ನಮಗೆ ಪಾಲಕ್ ಸೊಪ್ಪು ತಣ್ಣಗಾಗಿರತ್ತೆ ಇವಾಗ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ನೀರಲ್ಲಿ ಮೂರು ನಿಮಿಷಗಳ ಕಾಲ ಪಾಲಕ್ ಸೊಪ್ಪನ್ನು ಕುದಿಸ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು ತಣ್ಣಗಾಗಿರೋದು ಅದಕ್ಕೆ ಒಂದೂವರೆ ಅಷ್ಟು ಹಸಿ ಹಾಕಿ ಸಣ್ಣಕ್ಕಾಗೋವರೆಗೂ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಣ್ಣ ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಬೋದು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಆದಮೇಲೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ವ ಅದೇ ನೀರನ್ನು ಬೇಕಾದರೂ ಯೂಸ್ ಮಾಡ್ಬೋದು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ರುಬ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿರ್ತಕ್ಕಂಥ ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ನೀರನ್ನು ಕೂಡ ನಾನು ಇದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪನ್ನೀರ್ ಕ್ಯೂಬ್ಸನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರ್ ಕ್ಯೂಬ್ಸ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಹೆಚ್ಚಿನದಾಗಿ ಮಸಾಲೆ ಹಾಕದೇನೆ ಈ ರೀತಿ ಸುಲಭವಾಗಿ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಜಾಸ್ತಿ ಮಸಾಲೆ ಎಲ್ಲ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ತುಂಬ ಸುಲಭ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಈ ರೆಸಿಪಿ ಬಂತು ಅಂಥೇಳಿ ಇದಕ್ಕೆ ಒಂದು ಪ್ಲೇಟ್ ಕವರ್ ಮಾಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನೀವು ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಆಗಿರ್ಬೋದು ಅಥವಾ ಗೋಡಂಬಿ ಪೇಸ್ಟ್ ಏನನ್ನು ಹಾಕೋದು ಬೇಡ ಹಾಗೆ ಮಾಡಿದ್ರು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಸೌತೆಕಾಯಿ ಮತ್ತೆ ಕ್ಯಾರೆಟ್ ಸ್ಲೈಸಸ್ ಆಗಿ ಕಟ್ ಮಾಡಿರೋದು ಸೊ ಇದಿಷ್ಟು ಬೆಳಗಿನ ಬ್ರೇಕ್ಫಾಸ್ಟ್ ಆದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಥವಾ ಸಂಜೆ ನಾಲ್ಕು ಗಂಟೆಗೆ ಏನಾದರೂ ಹೆಲ್ದಿ ಸ್ನಾಕ್ಸ್ ಮಾಡ್ಕೋಬೇಕು ಅಂತಿದ್ರೆ ಪ್ರತಿದಿನ ನಾವು ಹೆಸರು ಕಾಳನ್ನು ಒಂದು ಬಟ್ಲಷ್ಟು ನೆನ್ಸಿಡ್ಕೊತಾ ಇದ್ವಿ ಅಲ್ವಾ ಅದು ಚೆನ್ನಾಗಿ ಮೊಳಕೆ ಬಂದಿರತ್ತೆ ಇದನ್ನ ನಾವು ಸಲಾಡ್ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಅಥವಾ ಸಂಜೆ ನಮ್ಗೆ ಯಾವಾಗೆಲ್ಲ ಹಶ್ವಾಗತ್ತೆ ಅಥವಾ ನಾವೇನಾದರೂ ಆಫೀಸಿಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿಗೂ ಕೂಡ ಕ್ಯಾರಿ ಮಾಡಬಹುದು ಇವಾಗ ನಾನಿಲ್ಲಿ ಒಂದು ಕಾಲ್ ಭಾಗದಷ್ಟು ಈರುಳ್ಳಿ ಒಂದು ಟೊಮ್ಯಾಟೊ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸೌತೆಕಾಯಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕ್ಯಾರೆಟ್ ಇದಿಷ್ಟು ಒಂದೇ ಸಲ ಚಾಪರ್ಗೆ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ಲೆಮನ್ ಜ್ಯೂಸ್ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಆಲ್ರೆಡಿ ನಾನು ಪೆಪ್ಪರ್ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿರ್ತಕ್ಕಂಥ ಪೌಡರ್ ನ ಯಾವ ರೀತಿಯಾಗಿ ಬಾಕ್ಸಿಗೆ ತಗೊಂಡ್ ಹೋಗ್ಬೋದು ಅಂತ ಕೂಡ ತೋರಿಸಿದ್ದೆ ಅಥವಾ ಮನೆಯಲ್ಲೇ ಈ ರೀತಿ ಬಾಕ್ಸ್ ಅಲ್ಲಿ ರೆಡಿ ಮಾಡಿ ನಾವು ಅದನ್ನ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಇವಾಗ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಬೀಟ್ರೋಟ್ ಸಾಂಬಾರ್ ಮತ್ತೆ ಮುದ್ದೆ ಮಾಡಿದ್ದೆ ಇವಾಗ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೂ ಕೂಡ ಬೀಟ್ರೋಟ್ ಸಾಂಬಾರ್ ಮತ್ತೆ ಬಿಳಿ ಅನ್ನಕ್ಕೆ ಈ ರೀತಿ ಒಂದು ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡ್ಕೋಬಹುದು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಗೆ ಎರಡು ಹಸಿ ಚಿಕ್ಕದಕ್ಕೆ ಕಟ್ ಮಾಡ್ಕೊಂಡಿರೋದು ಆನಂತರ ಒಂದೂವರೆ ಕಪ್ ಅಷ್ಟು ಬೆಂಡೆಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಅರ್ಧ ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಬೆಂಡೆಕಾಯಲ್ಲಿ ಇರ್ತಕ್ಕಂಥ ಅಂಟೆಲ್ಲ ಚೆನ್ನಾಗಿ ಕ್ಲಿಯರ್ ಆಗೋವರೆಗೂ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಣ್ಣ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ರಸಂ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಇದಿಷ್ಟು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಸಾಂಬಾರ್ ಪೌಡರ್ ಮತ್ತೆ ರಸಂ ಪೌಡರ್ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಅದ್ರ ಬದಲಾಗಿ ಜೀರಾ ಮತ್ತೆ ಕೊರಿಯಾಂಡರ್ ಪೌಡರ್ ಕೂಡ ಹಾಕೋಬಹುದು ಇವಾಗ ಬೆಂಡೆಕಾಯಿ ಡ್ರೈ ಪಲ್ಯ ರೆಡಿ ಆಗಿದೆ ಇವಾಗ ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಿರ್ಬಹುದು ಅಥವಾ ಮನೆಯಲ್ಲೇ ಊಟ ಮಾಡ್ತಾ ಇದ್ದೀರಾ ಅಂದ್ರೆ ಡಯೆಟ್ ಅಂದ ತಕ್ಷಣ ನಾವು ಅನ್ನವನ್ನ ಕಂಪ್ಲೀಟ್ ಆಗಿ ಬಿಡಲೇಬೇಕು ಅಂತ ಇಲ್ಲ ವೈಟ್ ರೈಸ್ ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ತಗೋಬೇಕಾಗತ್ತೆ ಇದರಿಂದ ಹೆಲ್ದಿ ಡಯಟ್ ನ ಫಾಲೋ ಮಾಡಬಹುದು ಸೊ ಇವಾಗ ನಾನು ಒಂದು ಅರ್ಧ ಕಪ್ ಅಷ್ಟು ಅನ್ನಕ್ಕೆ ಬೀಟ್ರೋಟ್ ಸಾಂಬಾರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆ ಬೀಟ್ರೋಟ್ ಅಲ್ಲಿ ಇರ್ತಕ್ಕಂತ ಬೀಟ್ರೋಟ್ ನ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮತ್ತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ನಾವು ಆಲ್ರೆಡಿ ಬೆಂಡೆಕಾಯಿ ಡ್ರೈ ಪಲ್ಯ ಕೂಡ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಒಂದು ಮುಕ್ಕಾಲ್ ಕಪ್ ಅಷ್ಟು ತಗೋಬೇಕಾಗತ್ತೆ ಆವಾಗ ನಾವು ಜಾಸ್ತಿ ತರಕಾರಿ ಸ್ವಲ್ಪ ಅನ್ನ ಊಟ ಆಗುತ್ತೆ ಇದ್ರ ಜೊತೆ ಕಾಳಿನ ಸಲಾಡ್ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವಾ ಇದು ಹಶ್ವಾದಾಗ ತಿನ್ಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರಬಹುದು ಅಥವಾ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೆಸರು ಕಾಳಿನ ಸಲಾಡ್ ನ ತಿನ್ಬಹುದು ಇದಿಷ್ಟು ನೀವೇನಾದ್ರೂ ವರ್ಕಿಂಗ್ ವುಮೆನ್ ಆಗಿದ್ರೆ ಈ ರೀತಿಯಾಗಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗ್ಬಹುದು ಹಾಗೆ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಹೆಲ್ದಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೋದು ಇನ್ನು ನಮಗೆ ಸ್ನ್ಯಾಕ್ಸ್ ಅಥವಾ ಬೇರೆ ಏನಾದರೂ ತಿನ್ನಬೇಕು ಅನಿಸ್ದಾಗೆಲ್ಲ ಈ ರೀತಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೇನಾದರೂ ತಿನ್ನಬೇಕು ಅನಿಸ್ದಾಗೆಲ್ಲ ಈ ರೀತಿಯಾಗಿ ನಾವು ಕ್ಯಾರೆಟ್ ಮತ್ತು ಸೌತೆಕಾಯಿನ ತಿನ್ಬಹುದು ಇವಾಗ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಆಗಿದೆ ನೀವು ಮನೆಯಲ್ಲೇ ಇದ್ದರೂ ಅಥವಾ ಆಫೀಸಿಗೆ ಹೋದ್ರೂ ಕೂಡ ಈ ರೀತಿಯಾಗಿ ಲಂಚ್ ಅನ್ನ ಪ್ಲಾನ್ ಮಾಡಬಹುದು ಇನ್ನು ಮಧ್ಯಾಹ್ನ ಲಂಚ್ ಆದ್ಮೇಲೆ ನನ್ನ ಸೆಕೆಂಡ್ ಮ್ಯಾಜಿಕಲ್ ಡ್ರಿಂಕ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಮಧ್ಯಾಹ್ನ ಲಂಚ್ ಆಗಿ ಥರ್ಟಿ ಮಿನಿಟ್ಸ್ ಆದ್ಮೇಲೆ ಕುಡಿಬೇಕಾಗತ್ತೆ ಇದಕ್ಕೂ ಕೂಡ ನಾನು ಒಂದು ಲೋಟ ನೀರಷ್ಟು ತಗೋತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ತುರ್ದಿರ್ತಕ್ಕಂತ ಶುಂಠಿ ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಇದನ್ನ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಕುದಿಸ್ಕೊಂಡ್ ಆದ್ಮೇಲೆ ಇದನ್ನ ಒಂದು ಲೋಟಕ್ಕೆ ಸೋಸ್ತಾ ಇದೀನಿ ಇವಾಗ ಇದಕ್ಕೆ ಯಾವ್ದಾದ್ರು ಒಂದು ಗ್ರೀನ್ ಟೀ ಬ್ಯಾಗ್ ಅನ್ನ ನಾವು ಯೂಸ್ ಮಾಡಬಹುದು ನಾನು ಇಲ್ಲಿ ಅವ್ರದ್ದು ಗ್ರೀನ್ ಟೀ ಬ್ಯಾಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಗ್ರೀನ್ ಟೀ ಬ್ಯಾಗ್ ಅನ್ನ ಇದ್ರಲ್ಲಿ ಹಾಕಿ ಒಂದು ಮೂರು ನಿಮಿಷಗಳ ಕಾಲ ಇದ್ರಲ್ಲೇ ಬಿಡ್ಬೇಕಾಗತ್ತೆ ಸೊ ಮೂರು ನಿಮಿಷಗಳ ಕಾಲ ಆದ್ಮೇಲೆ ಇದನ್ನ ನೀರಿಂದ ಸಪ್ರೇಟ್ ಆಗಿ ತೆಗಿಬೇಕು ಇದನ್ನ ಯಾವುದೇ ರೀತಿ ಸೋಸೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಹಾಗೆ ಕೂಡ ಕುಡಿಬೋದು ಅಥವಾ ಟೇಸ್ಟ್ಗೋಸ್ಕರ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ಗೋಸ್ಕರ ನಾವು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರ ಉಪಯೋಗ ಕೂಡ ತುಂಬಾ ಇರುತ್ತೆ ಸೊ ಈ ಮ್ಯಾಜಿಕಲ್ ಡ್ರಿಂಕನ್ನು ಮಧ್ಯಾಹ್ನ ಊಟ ಆಗಿ ಅರ್ಧ ಗಂಟೆ ಆದ ನಂತರ ಬಿಸಿ ಬಿಸಿಯಾಗಿ ಇದನ್ನು ಕುಡಿಬೇಕು ಸೊ ಸಂಜೆಗೂ ಕೂಡ ಸ್ನ್ಯಾಕ್ಸ್ಗೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ರಾತ್ರಿ ಡಿನ್ನರ್ಗೆ ಓಟ್ಸ್ ಕಿಚಡಿ ಯಾವ ರೀತಿ ಮಾಡೋದು ತೋರಿಸ್ತಾ ಇದೀನಿ ಅರ್ಧ ಟೀ ಸ್ಪೂನ್ ಅಡುಗೆ ಎಣ್ಣೆಗೆ ನಾನಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ತಗೋತಾ ಇದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನ ಹಸಿ ವಾಸನೆ ಹೋಗೋವರೆಗೂ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಓಟ್ಸ್ ಕಿಚಡಿ ಮಾಡೋದು ತುಂಬಾನೇ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಿಮ್ಗೆ ಏನಾದ್ರೂ ಓಟ್ಸ್ ಇಷ್ಟ ಆಗಲ್ಲ ಅಂದ್ರೆ ಈ ರೀತಿಯಾಗಿ ಕಿಚಡಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ರೋಲ್ಡ್ ಓಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನೇನು ಕೆಂಪಗಾಗ್ತಾ ಇದೆ ಅನ್ನೋವಷ್ಟು ನಾವು ರೋಲ್ಡ್ ಓಟ್ಸನ್ನು ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ತರಕಾರಿ ಆಲೂಗಡ್ಡೆ ಒಂದನ್ನು ಬಿಟ್ಟು ಇನ್ಯಾವ ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಬೋದು ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಈರುಳ್ಳಿ ಈ ರೀತಿಯ ತರಕಾರಿ ಎಲ್ಲಾನು ಎರಡೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಮೂರು ಲೋಟದಷ್ಟು ಅಥವಾ ಎರಡೂವರೆ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಯಾಕಂದ್ರೆ ಓಟ್ಸ್ ಬೇಯಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರತ್ತೆ ತುಂಬಾ ತಿಕ್ಕಾಗಿ ಕಿಚಡಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕು ಇವಾಗ ಒಂದು ಕಾಲು ಕಪ್ ಅಷ್ಟು ನಾನು ಫ್ರೋಸನ್ ಬಟಾಣಿ ಹಾಕ್ತಾ ಇದೀನಿ ಚೆನ್ನಾಗಿ ತರಕಾರಿ ಎಲ್ಲ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಓಟ್ಸ್ ತರಕಾರಿ ಎಲ್ಲನೂ ಒಂದೇ ಹದದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಸೊ ಓಟ್ಸ್ ಬೆಂದಾದ್ಮೇಲೆ ಈ ರೀತಿ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇವಾಗ ಒಂದು ಟೀ ಸ್ಪೂನಷ್ಟು ಅಷ್ಟು ಸಣ್ಣ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಮುಕ್ಕಾಲು ಟೀ ಸ್ಪೂನಷ್ಟು ಅಷ್ಟು ಆರಿಗ್ಯಾನೋ ಹಾಕ್ತಾ ಇದೀನಿ ಇಲ್ಲಿ ಸಾಲ್ಟ್ ಪೆಪ್ಪರ್ ಆರಿಗ್ಯಾನೋ ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ ನ ಮಿಸ್ ಆ್ಯಡ್ ಮಾಡಿ ಬಿಕಾಸ್ ಇದ್ರ ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನಮ್ಮ ಡಯೆಟ್ ಪ್ಲಾನ್ಗೂ ಕೂಡ ತುಂಬಾನೇ ಸಹಕಾರಿಯಾಗತ್ತೆ ಸೊ ಇವಾಗ ನಮ್ಮ ಹೆಲ್ದಿ ಓಟ್ಸ್ ಕಿಚಡಿ ರೆಡಿ ಆಗುತ್ತೆ ಕೊನೆಯದಾಗಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಆಡ್ ಮಾಡೋಣ ಸ್ಟವ್ ಎಲ್ಲ ಆಫ್ ಮಾಡಿದ ಆದ್ಮೇಲೆ ಒಂದು ಅರ್ಧ ಇಂದ ಮುಕ್ಕ ಟೀ ಸ್ಪೂನಷ್ಟು ನಾವು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡಿದ್ರೆ ಇದು ಈ ಕಿಚಡಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಇದನ್ನು ಕೂಡ ಸ್ಟವ್ ಆಫ್ ಆದಮೇಲೆ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಓಟ್ಸ್ ಕಿಚಡಿ ರೆಡಿಯಾಗತ್ತೆ ಈ ರೆಸಿಪಿ ಏನಾದರೂ ನೀವು ಟ್ರೈ ಮಾಡಿದ್ರೆ ಪ್ರತಿದಿನ ಈ ಓಟ್ಸ್ ಕಿಚಡಿ ಮಾಡ್ಕೊಂಡು ತಿಂತಾ ಅಷ್ಟು ರುಚಿಯಾಗಿರತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ನಾವು ಇದನ್ನು ಸಲ ಮಾಡ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿ ಮಾಡ್ಕೊಂಡು ಕೂಡ ತಿನ್ಬೋದು ನಾನು ತೋರಿಸಿರ್ತಕ್ಕಂಥ ಕ್ವಾಂಟಿಟಿ ಬಂದು ಇದು ಇಬ್ರಿಗಾಗತ್ತೆ ನೈಟ್ ಡಿನ್ನರ್ಗೆ ಓಟ್ಸ್ ಕಿಚಡಿ ರೆಡಿ ಆಗಿದೆ ಸೊ ಓಟ್ಸ್ ಕಿಚಡಿ ತಿಂದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನನ್ನ ಮೂರನೇ ಮ್ಯಾಜಿಕಲ್ ಡ್ರಿಂಕ್ ಯಾವ ರೀತಿ ಮಾಡೋದು ತೋರಿಸ್ತೀನಿ ಇದನ್ನ ಮಲ್ಗೋಕ್ ಹೋಗೋಕ್ಕೂ ಮುಂಚೆ ಈ ಡ್ರಿಂಕ್ ಕುಡಿದ್ರೆ ನಿಮಗೆ ಇದರ ಎಫೆಕ್ಟ್ ತುಂಬಾನೇ ಚೆನ್ನಾಗ್ ಆಗುತ್ತೆ ಈ ವಿಡಿಯೋದಲ್ಲಿ ತೋರಿಸಿರ್ತಕ್ಕಂಥ ಮೂರು ಮ್ಯಾಜಿಕಲ್ ಡ್ರಿಂಕ್ ನೀವು ಹೆಲ್ದಿ ಡಯೆಟ್ ಮೀಲ್ ಪ್ಲಾನ್ ಜೊತೆ ಫಾಲೋ ಮಾಡಿದ್ರೆ ಇದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಸರಿ ಹೋಗುತ್ತೆ ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕರೆಕ್ಟ್ ಆಗುತ್ತೆ ನಿದ್ದೆ ಬರ್ದೇ ಇರೋ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಹಾಗಾಗಿ ಮಿಸ್ ಮಾಡದೆ ಈ ತ್ರೀ ಮ್ಯಾಜಿಕಲ್ ಡ್ರಿಂಕ್ ಅನ್ನ ಟೆನ್ ಡೇಸ್ ವಿತ್ ಹೆಲ್ದಿ ಮೀಲ್ ಪ್ಲಾನ್ ಜೊತೆ ನೀವು ತಗೊಂಡ್ರೆ ಟೂ ಟು ತ್ರೀ ಕೆಜಿ ವೆಯ್ಟ್ ಲಾಸ್ ಅನ್ನ ಮಾಡಬಹುದು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಮೂರನೇ ಮ್ಯಾಜಿಕಲ್ ಡ್ರಿಂಕ್ ಗೆ ನಾನಿಲ್ಲಿ ಒಂದು ಲೋಟದಷ್ಟು ನೀರು ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ತಗೋತಾ ಇದ್ದೀನಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಕುದಿಸ್ಕೊಂಡಾದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನು ಕೂಡ ಸ್ಟ್ರೈನ್ ಮಾಡ್ಕೋಬೇಕು ಇದಾದ್ಮೇಲೆ ಇದಕ್ಕೆ ಲೆಮನ್ ಜ್ಯೂಸ್ ಅಥವಾ ಹನಿನ ಒಂದು ಟೀ ಸ್ಪೂನಷ್ಟು ಅಷ್ಟು ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಈ ಮ್ಯಾಜಿಕಲ್ ಡ್ರಿಂಕನ್ನು ರಾತ್ರಿ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಮಲ್ಗೋಕ್ಕೂ ಮುಂಚೆ ಇದನ್ನು ಕುಡಿಬೇಕಾಗತ್ತೆ ಮೂರು ಮ್ಯಾಜಿಕಲ್ ಡ್ರಿಂಕ್ ಟೇಸ್ಟ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈ ಮೂರು ಡ್ರಿಂಕ್ ಇಂದ ನ್ಯೂಟ್ರಿಷನ್ ಸಿಗತ್ತೆ ಹಾಗೆ ನಮ್ಮ ಬಾಡಿಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಲ್ವಾ ಹಾಗೆ ನನ್ನ ಈ ನಾಲ್ಕನೇ ದಿನದ ಹೆಲ್ದಿ ಡಯಟ್ ಮೀಲ್ ಪ್ಲಾನ್ ಯಾವ ರೀತಿ ಅನಿಸ್ತು ಹಾಗೆ ಈ ಮ್ಯಾಜಿಕಲ್ ಡ್ರಿಂಕ್ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಫಿಫ್ತ್ ಡೇ ಹೆಲ್ದಿ ಮೀಲ್ ಪ್ಲ್ಯಾನ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್